ಮನೆಯಲ್ಲಿ ತುಂಬಾ ವೀಳ್ಯದೆಲೆ ಎಲ್ಲ ಇದ್ದಾವಾಗ ಹಾಳು ಮಾಡೋದು ಬೇಡ. ಇವತ್ತೊಂದು ಲೇಹ ಮಾಡೋದನ್ನ ತೋರಿಸಿಕೊಡ್ತಾ ಇದ್ದೆ. ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮನೇಲಿ ತುಂಬ ವೀಳ್ಯದೆಲೆ ಬಿಟ್ಟಿತ್ತು, ಇದನ್ನೆಲ್ಲ ಕುಯ್ಕೊಂಡು ಒಂದೊಳ್ಳೆ ಲೇಹ ಮಾಡೋದನ್ನು ತೋರಿಸ್ತಾ ಇದ್ದೆ. ಚೌಳಿ ಅಂತ ಹೇಳ್ತಾರ, ಕೆಂಪು ಕೆಂಪು ಕಟ್ಟೆ ಇದ್ವಲ್ಲ ಅವಕ್ಕೆ, ಎಷ್ಟಪ್ಪ ಗೂಡು ಹಾಕೊಂಡಿದ್ದು ಕಾಣಿ. ವೀಳ್ಯದೆಲೆ ಎಲ್ಲ ತೊಳ್ಕೊಂಡು ಬಂದು ಈ ಥರ ಕಟ್ ಮಾಡಿ ಇಟ್ಕೊಂಡ್ಕೊ, ಚೊಟ್ಟನ್ನು ತೆಗ್ದು ಹಾಕೊಂಡ್ಕೊ. ನಂತರ ಮಿಕ್ಸಿ ಜಾರಿಗೆ ಲವಂಗ ಒಂದೆಂಟು ಹತ್ತು, ಒಂದು ಹತ್ತು ಹನ್ನೆರಡು ಏಲಕ್ಕಿ, ಒಂದೆರಡು ದೊಡ್ಡ ಚಮಚ ಸೋಂಪು, ಬಡೆ ಸೋಂಪು ಅಂತಾರಲ್ಲ ಅದನ್ನು ಹಾಕೊಂಡಿದ್ದೆ. ಒಂದು ಅರ್ಧ ಭಾಗ ಜಾಯಿಕಾಯಿ ಸ್ವಲ್ಪ ಕುಟಾಣಿಯಲ್ಲಿ ಕುಟ್ಟಿ ಮಿಕ್ಸಿ ಜಾರಿಗೆ ಹಾಕಿದ್ದೆ, ಇಲ್ಲ ಅಂದರೆ ಅದು ಹಾಗೆ ಹತ್ತಿ ಓಡಾಡ್ತಾ ಇರುತ್ತೆ, ನುಣ್ಣಗಾತಿಲ್ಲ. ಇದ್ರ ಜೊತೆಗೀಗ ಕಟ್ ಮಾಡಿ ಇಟ್ಕೊಂಡ ವೀಳ್ಯದೆಲೆ ಎಲ್ಲನ್ನೆಲ್ಲ ಸೇರಿಸ್ಕಂತೆ. ಬಾಣಂತಿಗೆಲ್ಲ ಮಾಡಿಕೊಡೋದಾದ್ರೆ ಬೇಕಾದರೆ ಸ್ವಲ್ಪ ಕಾಳುಮೆಣಸು ಜೀರಿಗೆಯನ್ನು ಸೇರಿಸ್ಲಕ್ಕ ಇದ್ರ ಜೊತೆಗೆ. ವೀಳ್ಯದೆಲೆದೆ ಸ್ವಲ್ಪ ಖಾರದ ಅಂಶ ಇರುತ್ತೋ ಸ್ವಲ್ಪ ಕಾಳುಮೆಣಸನ್ನು ಬೇಕಾದರೆ ಸೇರಿಸ್ಕೊಂಡ್ಲಕ್ಕು. ಅರಿಯೋಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ನುಣ್ಣಗೆ ಹರ್ಕೊಂಡು ಒಂದು ದಪ್ಪ ತಳದ ಬಾಣಲೆಗೆ ಹಾಕೋಂತ ಇದ್ದೆ. ಸ್ವಲ್ಪ ದೊಡ್ಡದನ್ನೇ ಇಟ್ಕೊಂಡು ಕತ್ತು, ಇಲ್ಲ ಅಂದರೆ ಕುದಿಯಪ್ಪಷ್ಟೊತ್ತಿಗೆ ಸ್ವಲ್ಪ ಜಾಸ್ತಿ ಹಾರುತ್ತೆ ಅದು ಪಚ ಪಚ ಕೈಗೆಲ್ಲ. ಅದಕ್ಕೆ ಒಂದು ಉದ್ದ ಸೌಟು ಒಂದು ದಪ್ಪ ತಳದ ದೊಡ್ಡ ಬಾಣಲೆನ ಇಟ್ಕೊಂಬುದು ಒಳ್ಳೆಯದು. ಇದಕ್ಕೆ ಒಂದು ಲೋಟ ಅಪ್ಪಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೆವು. ಸಾಧಾರಣ ಒಂದು ನೂರು ನೂರತ್ತು ಎಲೆವರೆಗೆ ಇದ್ದಿತ್ತು ನಾನು ತಗೊಂಡಿದ್ದು, ಒಂದು ಎರಡು ಕಪ್ ಅಪ್ಪಷ್ಟು ಇತ್ತು, ಬತ್ತಿದ್ರ ಮೇಲೆ ಸ್ವಲ್ಪ ಕಡಿಮೆ ಆಯ್ತು. ಅದಕ್ಕೆ ಒಂದು ಲೋಟ ಅಪ್ಪಷ್ಟು ಬೆಲ್ಲವನ್ನು ಹಾಕ್ಕೊಂಡು ಒಂದೆರಡು ಚಮಚ ತುಪ್ಪವನ್ನು ಹಾಕಿ ಮುಚ್ಕಂತೆ. ಸರಿ ಪಾಕ ಬಂದು ನೀರಿನಂಶ ಎಲ್ಲ ಬತ್ತಿ ಗಟ್ಟಿ ಆತ ಬತ್ತ ಅಲ್ಲಿವರೆಗೂ ಮುಚ್ಕಣ್ಕಿದನ್ನು. ಹಿಂದಿನ ಕಾಲದಲ್ಲೆಲ್ಲ ಪ್ರತಿನಿತ್ಯ ವೀಳ್ಯದೆಲೆ ತಿಂಬೋ ಕ್ರಮ ಇದ್ದಿತ್ತು, ಎಲ್ಲರ ಮನೇಲಿ ಊಟ ಆದ ಕೂಡಲೇ ಒಂದು ವೀಳ್ಯದೆಲೆ ಹಾಕೋದಂತ. ಈಗಿನ ಕಾಲದಲ್ಲಿ ಸುಮಾರಿಗೆ ಯಾರ ಮನೇಲೂ ವೀಳ್ಯದೆಲೆ ಹಾಕೋ ಕ್ರಮ ಎಲ್ಲ ಇಲ್ಲ. ಹೊಗೆ ಸೊಪ್ಪು ಉಪಯೋಗಿಸಿ ವೀಳ್ಯದೆಲೆ ತಿಂಬೋರು ಮಾತ್ರ ವೀಳ್ಯದೆಲೆಯನ್ನು ತಿಂಬೋ ಕ್ರಮ ಇತ್ತು, ಬೇರೆಯವರು ಯಾರು ವೀಳ್ಯದೆಲೆ ಬರ್ದೆ ತಿಂಬೋದು ಕ್ರಮ ತುಂಬ ಕಡಿಮೆ ಆಯ್ತಂತ ಹೇಳಲಿಕ್ಕು. ಅಲ್ಲದೆ ಬಾಣಂತಿಯರಿಗೂ ಅಷ್ಟೇ, ವೀಳ್ಯದೆಲೆಯನ್ನು ತಿನ್ಕೆ ಅಂತ ಹೇಳ್ತಾರೆ, ಆದರೆ ಈಗಿನ ಬಾಣಂತಿಯರು ಬಾಯ್ದಪ್ಪ ಹತ್ತು ರುಚಿ ಸಿಕ್ಕೋದಿಲ್ಲ ಅಂದ್ಕೊಂಡು ವೀಳ್ಯದೆಲೆಯನ್ನು ತಿಂತಿಲ್ಲ. ಹಾಗಾಗಿ ಈ ರೀತಿ ಒಂದು ಲೇಹವನ್ನು ಮಾಡಿಕೊಟ್ರೆ ಅವರಿಗೂ ಸಹ ವೀಳ್ಯದೆಲೆಯಲ್ಲಿರುವ ಒಳ್ಳೆಯ ಅಂಶ ದೇಹಕ್ಕೆ ಸೇರುತ್ತೆ. ಗಟ್ಟಿಯಾತ ಬಂದಿತ್ತು, ಇದು ಹಾರ್ತಾ ಇತ್ತು, ಹಾಗಾಗಿ ಒಂದು ಪ್ಲೇಟನ್ನು ಅಡ್ಡ ಇಟ್ಕೊಂಡು ಮುಚ್ಚುತ್ತಾ ಇದ್ದೆ. ಸ್ವಲ್ಪ ಗಟ್ಟಿ ಆದಮೇಲೆ ಮತ್ತೊಂದೆರಡು ಚಮಚ ತುಪ್ಪವನ್ನು ಹಾಕಿ ಸರಿ ಗಟ್ಟಿ ಹಪ್ಪರವರೆಗೆ ಮುಚ್ಕಂತೆ. ತುಂಬ ದಿವಸ ಇಟ್ಟರು ಹಾಳಾತಿಲ್ಲ ಈ ವೀಳ್ಯದೆಲೆ ಲೇಹ. ಆ ವೀಳ್ಯದೆಲೆಯ ಗುಣ ಅಂತ ಹೇಳಕ್ಕದು, ಒಂದೊಂದೆರಡು ತಿಂಗಳು ನೀವು ಹೊರಗಡೆ ಇಟ್ಟರೂ ಸಹ ಹಾಳಾತಿಲ್ಲ. ಸರಿ ಮುಚ್ಚಿ ಇಟ್ಕೊಂಡ್ರೆ ಒಂಚೂರು ಬೂಸ್ಟ್ ಪಪ್ಪದೆ ಅಂತದು ಸಹ ಆತಿಲ್ಲ. ಇದು ಸರಿ ಗಟ್ಟಿ ಆಯಿತು, ಬೆಂಕಿಯನ್ನು ಆಫ್ ಮಾಡಿ ತಣ್ಣಗೆ ಅಪ್ಪಕ್ಕೆ ಬಿಡ್ತೆ. ತಣ್ಣಗಾದ್ರ ಮೇಲೆ ಒಂದು ಬಾಟ್ಲಿಲಿ ಹಾಕಿ ಇಟ್ಟರೆ ಲಾಯಿಕಾಯಿ ಇರುತ್ತೆ, ಬೇಕಾದವಾಗ ಪ್ರತಿನಿತ್ಯ ಊಟ ಆದ ಮೇಲೆ ಸೇವಿಸ್ಲಕ್ಕು. ಸುಮ್ಮನೆ ಹಾಳಾಯಿ ಹೋಪು ವೀಳ್ಯದೆಲೆಯಿಂದ ಒಂದು ಒಳ್ಳೆಯ ಲೇಹವನ್ನು ಮಾಡಿ ತಿಂದರೆ ಎಲ್ಲರಿಗೂ ಕೂಡ ಒಳ್ಳೆಯದು. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಖುಷಿ ಆಯ್ತು ಅಂತ ಎಣಿಸ್ಕಂತೆ. ಖುಷಿ ಆದರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ವಿಡಿಯೋ ಕಂಡು ಸಪೋರ್ಟ್ ಮಾಡಿ ಅನ್ಕೆಯಂತೆ. ಇದೇ ರೀತಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕುವ. ಅಲ್ಲಿಯವರೆಗೂ ನಮಸ್ಕಾರ.